ನಿನ್ನ ನೋಡಿದರೆ ನನಗೆ ಕೋಪ ಬರ್ತಿಲ್ಲ, ಅಯ್ಯೋ ಅಂತ ಅನಿಸ್ತಿದೆ. ಸಿರಿ ಮೇಲೆ ಅತಿಯಾದ ಪ್ರೀತಿ, ಅಮೃತ ಮೇಲೆ ಅತಿಯಾದ ಕೋಪ ಇರೋದ್ರಿಂದ ನೀನು ಏನು ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ಕೆಲವು ಸಂಬಂಧಗಳು ಹೇಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಮಗಳೇ. ಅಮೃತನ ಜೊತೆ ನನ್ಗೆ ಯಾವ ಸಂಬಂಧನೂ ಬೇಡ. ಸಂಬಂಧನ ಬೇಡ ಅನ್ಬಾರ್ದಮ್ಮ. ನೀನೇನ್ ಕೇಳಿಸ್ಕೊಂಡೆ? ಜಯಂತಿ ನಮ್ ಜೊತೆ ಸಂಬಂಧ ಬೇಡ ಅಂತಿದ್ದಾಳೆ ಅನ್ಕೊಂಡೆ. ನೀನ್ ಹಾಗ ಅನ್ಕೊಳ್ಳೋದೆ ಬೆಟ್ರು. ನೀವು ತಂದೆ ಮಗಳು ಅರ್ಥನೇ ಆಗಲ್ಲ. ನಿನಗೆ ಅರ್ಥ ಆಗದೆ ಇರೋದೇ ನನಗೆ ಒಳ್ಳೇದು. ಕಾಫಿ ಕೊಟ್ಟೋಗು. ತಗೋಮ್ಮ. ನನಗ್ ಬೇಡ, ನಾನು ಹೊರಡ್ತೀನಿ. ನಾನು ಕಾಫಿ ಚೆನ್ನಾಗಿ ಮಾಡಿದ್ದೀನಿ. ನಾನು ಕಾಫಿ ಕುಡಿಯೋಕೆ ಇಲ್ಲಿ ಬಂದಿಲ್ಲ, ನನ್ನ ನೋವು ಹೇಳ್ಕೊಳಕ್ ಬಂದೆ. ಆದ್ರೆ ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋರು ಇಲ್ಲಿ ಯಾರೂ ಇಲ್ಲ. ಜಯಂತಿ, 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 ಮಗಳಿಗೆ ಏನಂದ್ರಿ? ಪ್ರೀತಿಯಿಂದ ಬುದ್ಧಿ ಹೇಳಿದೆ. ನೀವು ಕುಡೀರಿ ಕಾಫಿನ. ಅದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೊಂದಿದೆ. ಇಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ಸಂದೀಪ್. ತಾತ ನೀವಾ? ಅಮ್ಮ, ತಾತ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಕೂತ್ಕೊಳ್ಳಿ. ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತರ್ತೀನಿ. ಇವಾಗ ಏನು ಬೇಡಮ್ಮ, ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ ಅಂತ ಬಂದೆ. ನೀವು ಕೂತ್ಕೊಳ್ಳಿ. ಸಿರಿನೂ ಕರಿತೀನಿ ತಾತ. ಸಿರಿ ಬೇಕಾಗಿಲ್ಲ, ನಾವು ಅರ್ಜೆಂಟ್ ಆಗಿ ಅಮೃತಗೆ ಮದುವೆ ಮಾಡಬೇಕು. ನಾನು ಈ ನಿರ್ಧಾರ ತಗೊಳ್ಳೋದಕ್ಕೆ ಈಗಾಗಲೇ ಲೇಟ್ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಸಡನ್ ಆಗಿ ಬಂದು ಅಮೃತನಿಗೆ ಮದುವೆ ಅಂತಿದ್ದೀರಾ? ಮತ್ತೆ ನಮ್ಮ ಅತ್ತೆಗೆ ಅಮೃತನಿಂದ ತೊಂದರೆ ಆಗಿ ಏನಾದರೂ ಪ್ರಾಬ್ಲಮ್ ಮಾಡ್ತಿದ್ದಾರಾ? ಅಯ್ಯೋ, ಆ ರೀತಿ ಏನಿಲ್ಲ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ ಎಷ್ಟು ದಿನ ಅಂತ ಇರೋಕಾಗತ್ತೆ? ನೀವು ನಿಮ್ಮ ಮಗಳ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಹೇಳಲ್ವಲ್ಲ. ಇವಾಗ ಜಯಂತಿಯವ್ರ ವಿಷಯ ಯಾಕೆ? ಅಮೃತಂಗೆ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಒಳ್ಳೇದೇ ಅಲ್ವಾ? ಹೌದಮ್ಮ, ಈ ಕ್ಷಣದಿಂದಲೇ ಅಮೃತಗೆ ಮದ್ವೆ ಪ್ರಯತ್ನ ಶುರು ಮಾಡೋಣ. ನನಗ್ ಗೊತ್ತಿರೋರ್ ಕಡೆಯಿಂದ ನಾನು ಪ್ರಯತ್ನ ಪಡ್ತೀನಿ, ಹಾಗೆ ನಿಮಗ್ ಗೊತ್ತಿರೋರ್ ಕಡೆಯಿಂದ ನೀವು ಪ್ರಯತ್ನ ಪಡಿ. ನಿಮಗೇನೋ ಪ್ರಾಬ್ಲಮ್ ಆಯ್ತು ಅಂತ ಅದರಿಂದ ಅಮೃತನ ಮದ್ವೆ ಮಾಡ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಇದಕ್ ಮುಂಚೆ ನಿಮ್ ಮಗಳು ಅಮೃತನ್ಗೆ ಯಾವ್ದೋ ಬ್ರೋಕರ್ ಸಂಬಂಧ ತಗೊಂಬಂದಿದ್ರು. ಈ ಸರಿ ಹಾಗಾದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಮೃತಗೆ ಒಳ್ಳೆ ಗಂಡ ಸಿಗ್ಬೇಕು ಅಂತ ಆಸೆ ಪಡೋರಲ್ಲಿ ನಾನು ಮೊದಲನೇ ಅವನು. ಅಮೃತನ್ ಮದುವೆಗೆ ಬೇಕಾಗಿರೋ ಹಣ ಕೂಡ ನಾನು ರೆಡಿ ಮಾಡಿಟ್ಟಿದ್ದೀನಿ. ಅಮೃತನ ನೀವೆಲ್ಲ ನೋಡೋ ರೀತಿನೇ ಒಂಥರ, ಆದ್ರೆ ನಾನ್ ನೋಡೋ ರೀತಿನೇ ಬೇರೆ. ಅವಳನ್ನ ನನ್ನ ಸ್ವಂತ ಮೊಮ್ಮಗಳು ಅಂತ ಅಂದ್ಕೋತಿದ್ದೀನಿ. ಅಮೃತಾಗೆ ನನ್ನ ಮನಸ್ಸಲ್ಲಿರೋ ಜಾಗ ಏನು ಅಂತ ನಿಮಗೀಗ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನನಗೆ ಅರ್ಥ ಆಯ್ತು. ಸ್ವಂತ ಮೊಮ್ಮಗಳಾಗಿರೋ ನನ್ನ ಮದ್ವೆಗೆ ಬರಕ್ಕಾಗ್ದಿರೋ ನೀವು ಅಮೃತನ್ ಮದ್ವೆ ಜವಾಬ್ದಾರಿ ನೀವೇ ತಗೋತಾ ಇದ್ದೀರಾ? ನಿಮ್ಗೆ ಮೊಮ್ಮಗಳು ನಾನಾ ಇಲ್ಲ ಅಮೃತನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ನಿನ್ ಮದ್ವೆ ಮಾಡಕ್ಕೆ ನಿನಗೆ ನಿಮ್ಮಪ್ಪ ನಿಮ್ಮಮ್ಮ ಇದ್ದಾರೆ. ಆದ್ರೆ ಅಮೃತನ್ ಮದ್ವೆ ನಮ್ಮಂತವ್ರ ಮುಂದೆ ಬಂದ್ ಮಾಡದೇ ಇದ್ರೆ ಆಗಲ್ಲ. ಅದಕ್ಕೆ ಆ ರೆಸ್ಪಾನ್ಸಿಬಿಲಿಟಿ ನಾವು ತಗೋತಾ ಇದೀವಿ. ನಾನು ಮಾತಾಡ್ತಾ ಇರೋದು ನಿಮ್ ಬಗ್ಗೆ ಅಲ್ಲ, ನಮ್ ತಾತನ್ ಬಗ್ಗೆ. ಆ ಅಮೃತನ್ ಬಗ್ಗೆ ನಮ್ ತಾತನ್ ಯಾಕೆ ಇಷ್ಟ ಪ್ರೀತಿ ಅಂತ ನನಗೂ ನಮ್ಮಮ್ಮ ಗೊತ್ತಾಗದೆ ತಲೆ ಕೆಟ್ಟ ಹೋಗ್ತಿದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಒಳ್ಳೇದನ್ನು ಮಾಡಬೇಕು ಅಂದ್ರೆ ರಕ್ತ ಸಂಬಂಧ ಆಗಿರ್ಬೇಕು, ಇಲ್ಲ ಪ್ರೀತಿ ಸಂಬಂಧ ಇರಬೇಕು. ಅಮೃತನ್ ಜೊತೆ ನಿಮ್ಗೆ ಏನ್ ಸಂಬಂಧ ಇದೆ ಅಂತ ಅವಳು ಮದ್ವೆ ಮಾಡಕ್ ರೆಡಿ ಆಗಿದ್ದೀರಾ? ನಿನ್ನ ಜೊತೆ ಇರೋ ಸಂಬಂಧನೇ ಅಂದ್ರೆ ಹೇಳಿದ್ನಲ್ಲ, ಅಮೃತ ಕೂಡ ನನ್ನ ಮೊಮ್ಮಗಳ ತರಾನೇ. ಮೊಮ್ಮಗಳು ತರಾನೆ ಆದ್ರೆ ಅಲ್ಲ ತಾನೆ? ಸದ್ಯಕ್ಕೆ ನಾನೇನು ಹೇಳಕ್ಕಾಗಲ್ಲ. ಸಂದೀಪ್, ಈ ಕ್ಷಣದಿಂದ ನಾವು ಅಮೃತನ ಮದುವೆ ಪ್ರಯತ್ನದಲ್ಲಿ ಇರೋಣ. ನಾನು ಹೊರಡ್ತೀನಿ, ಬರ್ತೀನಮ್ಮ. ಅಮೃತನಿಗೆ ಮದುವೆ ಆಗುತ್ತೆ ಅಂದ್ರೆ ನಿನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ವಾ? ಇಲ್ಲ, ನೀವೆಲ್ಲ ಅವಳಿಗೆ ತೋರಿಸೋ ಸ್ಪೆಷಲ್ ಇಂಟ್ರೆಸ್ಟ್ ನೋಡ್ತಿದ್ರೆ ನನ್ ಮೈಯೆಲ್ಲ ಉರಿತಾ ಇದೆ. ನೀನ್ ಅಮೃತನ್ ನೋಡಿ ಇಷ್ಟು ಕಿಡಿ ಕಾರ್ತಿದ್ರೆ ನಿನಗಿಂತ ನನಗೆ ಒಂಥರ ಆಗ್ತಾ ಇದೆ. ಆ ಅಮೃತನ್ ನೋಡಿ ಅಸೂಯೆ ಪಡ್ಕೊಳ್ಳೋ ಅಂತ ಸೀನ್ ಏನಿಲ್ಲ, ಯಾಕಂದ್ರೆ ಅವಳ ಮುಖಕ್ಕೆ ಮದ್ವೆ ಆಗತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ನೀನ್ ಹೀಗೆ ಕನ್ಸ್ ಕಾಣ್ತಾ ಇರು, ಆದಷ್ಟು ಬೇಗ ಅಮೃತನ್ಗೆ ನಿನ್ ಕಣ್ ಮುಂದೆನೆ ನಿನಗಿಂತ ಗ್ರ್ಯಾಂಡ್ ಆಗಿ ಮದುವೆ ನಡೆಯುತ್ತೆ. ಅಂದ್ರೆ ನನಗಿಂತ ಒಳ್ಳೆ ಗಂಡ ಸಿಗ್ತಾನ ಅವಳಿಗೆ? ಖಂಡಿತ ಬರ್ತಾನೆ. ಇಪ್ಪತ್ನಾಲ್ಕು ಗಂಟೆ ಗಂಡನ ಮೇಲೆ ಅನುಮಾನ ಪಡ ನಿನ್ನಂತವಳಿಗೆ ನಾನ್ ಸಿಕ್ಕಿದ್ರೆ ಗಂಡನ್ನ ದೇವ್ರ ತರ ನೋಡ್ಕೊಳ್ಳೋ ಅಮೃತನ್ಗೆ ಒಳ್ಳೆ ಗಂಡನೇ ಸಿಗೋ ಹಾಗೆ ಮಾಡ್ತಾನೆ ಆ ದೇವ್ರು. ನಿನ್ನನ್ನ ಅನುಮಾನಿಸೋದಿಕ್ಕೆ ಕಾರಣ ಅಮೃತ ತಾನೆ? ಅದಕ್ಕೆ ತಾನೇ ಮಾ, ಅಮೃತಂಗೆ ಬೇಗ ಮದ್ವೆ ಮಾಡೋಣ ಅಂತಿರೋದು. ನಾವ್ ಗಂಡ ಹೆಂಡತಿ ಜಗಳದ ಮಧ್ಯೆ ನೀವ್ ಯಾಕೆ ಬರ್ತೀರಾ? ನಾನ್ ಮಾತಾಡಿದ್ದು ಅಮೃತನ್ ಬಗ್ಗೆ ನಮ್ಮ. ದಯವಿಟ್ಟು ಅವಳಿಗೆ ಕೆಟ್ಟ ಗಂಡ ಸಿಗ್ಲಿ ಅಂತ ಮಾತ್ರ ಪೂಜೆ ಮಾಡಬೇಡ. ನೀನ್ ಎಷ್ಟು ಪೂಜೆ ಎಷ್ಟು ವ್ರತ ಮಾಡಿದ್ರು ಅದು ಅಮೃತನ್ಗೆ ಆಶೀರ್ವಾದನೇ ಆಗುತ್ತೆ. ನೀನ್ ಅಮೃತನ್ ಮುಂದೆ ನಿಂತ್ಕೊಳ್ಳೋಕ್ಕೂ ಯೋಚನೆ ಮಾಡಬೇಕು, ಅಂತ ಗಂಡ ಬರ್ತಾನೆ. ನೋಡ್ತಾ ಇರು. ಅಮೃತನ್ ಮದುವೆ ಸೆಟ್ ಆದ್ಮೇಲೆ ನೀನ್ ಅಳ್ತಾನೆ ಇರ್ತೀಯಲ್ವಾ, ಕಣ್ಣೊರೆಸ್ಕೊಳಕ್ಕೆ ಒಂದು 10 ಡಜನ್ ಖರ್ಚೀಫ್ ತಂದಿಟ್ಕೋ, ಉಪಯೋಗಕ್ಕೆ ಬರುತ್ತೆ. ಹೇಳು ಸಿರಿ. ನಮ್ಮನೆಗೆ ತಾತ ಬಂದ್ ಹೋದ್ರಮ್ಮ. ನಿನ್ನ ನೋಡಕ್ ಬಂದ್ರ? ಅಲ್ಲ, ಅಮೃತನ್ಗೆ ಮದ್ವೆ ಸಂಬಂಧದ ಬಗ್ಗೆ ಮಾತಾಡಕ್ಕೆ. ಏನು? ನಾನ್ ಹೇಳ್ತಿರೋದ್ ನಿಜ, ಅರ್ಜೆಂಟ್ ಆಗಿ ಅಮೃತನ್ಗೆ ಮದ್ವೆ ಮಾಡ್ಬೇಕಂತೆ. ನಾನು ಅಮೃತನ್ ವಿಷಯದಲ್ಲಿ ಅಪ್ಪನ ಹತ್ರ ಜಗಳ ಮಾಡಿದ್ದಕ್ಕೆ ಈ ತರ ನಿರ್ಧಾರ ತಗೊಂಡ್ರ? ಅಮ್ಮ ಹೇಳಮ್ಮ, ಕೇಳಿಸ್ತಿದೆ. ಆ ಅಮೃತಂಗೆ ಮದ್ವೆ ಮಾಡೋದು ಒಂದೇ ಅಲ್ಲ, ಆ ಜವಾಬ್ದಾರಿ ಎಲ್ಲ ತಾತನೇ ತಗೋತಾರಂತೆ. ಆ ಮಾತ್ ಕೇಳಿ ಸಂದೀಪ್ ಖುಷಿಯಾಗಿ ಅವಳ ಮದ್ವೆನ ಧಾಮ್ ಧೂಮ್ ಅಂತ ಮಾಡೋಣ ಅನ್ನೋ ತರ ಮಾತಾಡ್ತಿದ್ರು. ಆ ಮಾತನ್ನೆಲ್ಲ ನಮ್ಮ ಮತ್ತೆ ನಗ್ನಗ್ತಾ ಕೇಳಿಸ್ಕೊತಿದ್ರು. ನನಗೆ ಯಾಕೋ ತಲೆ ಕೆಟ್ಟ ಹೋಗ್ತಿದೆ ಅಮ್ಮ. ಅದಕ್ಕೆ ನಿನಗೆ ಯಾಕಮ್ಮ ಟೆನ್ಷನ್? ಅಮೃತನ್ ಮದ್ವೆ ಅಂದ್ರೆ ಅಷ್ಟು ಈಸಿಯಾಗಿ ನಡೆಯಲ್ಲ. ಒಂದ್ ವೇಳೆ ನಡೆದ್ರು ಕಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಯಾರೋ ಕೆಲ್ಸಕ್ ಬಾರದೇ ಇರೋನ್ ಸಿಗ್ತಾನೆ. ಅಮೃತಂಗೆ ಸಂದೀಪ್ಗಿಂತ ಒಳ್ಳೆ ಹುಡುಗನ್ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತಾರಂತಮ್ಮ.
ನಡೀದೇ ಇರೋ ಮಾತುಗಳಿಗೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಟೇಕ್ ಇಟ್ ಈಸಿ ಓಕೆ? ಇಲ್ಲ ಅಮ್ಮ, ಸಂದೀಪ್ ನನ್ನ ಜೊತೆ ಚಾಲೆಂಜ್ ಮಾಡಿ ಮಾತಾಡಿದ್ರು. ಅಮೃತಂಗ್ ಸಿಗೋ ಗಂಡನ ನೋಡಿ ನಾನು ಹೊಟ್ಟೆ ಉರ್ಕೋತೀನಂತೆ ಅಂತವನಿಗೆ ಕೊಟ್ಟು ಅಮೃತಂಗ್ ಮದ್ವೆ ಮಾಡ್ತಾರಂತೆ. ನಾನ್ ಹೇಳೋದನ್ನ ಕೇಳಿಸ್ಕೊ. ಆ ಅಮೃತನ್ಗೆ ಯಾವ್ದಾದ್ರು ಆಫೀಸಲ್ಲಿ ಪಿಯೋನೋ ಆಟೋ ಡ್ರೈವರೋ ಸಿಗ್ತಾನೆ, ಅವಳ ರೇಂಜ್ ಅದು. ಹಾಗಾದ್ರೆ ಪರವಾಗಿಲ್ಲ ಅಮ್ಮ, ಸಂದೀಪ್ ಹೇಳ್ದಾಗೆ ಅಮೃತಂಗೆ ನನ್ಗಿಂತ ದೊಡ್ಡ ಶ್ರೀಮಂತ ಸಂಬಂಧ ಬಂತು ಅಂದ್ರೆ ನನಗ್ ತಲೆ ತಗ್ಸ್ದಾಗ ಆಗತ್ತೆ. ಹಾಗೇನಾದ್ರು ಆದ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ತೀನ ಅಮ್ಮ. ಅದಕ್ಕೆ ಆ ಅಮೃತನ್ ಮದ್ವೆ ವಿಚಾರ ಮಾತಾಡೋದೇ ವೇಸ್ಟ್. ಆ ದುರಾದೃಷ್ಟದವಳ ಮದ್ವೆ ಆಗೋದು ಅಷ್ಟು ಈಸಿ ಅಲ್ಲ. ಅಮ್ಮ, ಅಮೃತ ಮನೇಲಿದ್ದಾಳ? ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾವಾಗ ನೋಡಿದ್ರು ಅಳು ಮುಖ ಇಟ್ಕೊಂಡು ನನಗ್ ಬೇರೆ ದಿಕ್ಕೇ ಇಲ್ಲ, ನೀನೇ ದಿಕ್ಕು ಅಂತ ದೇವ್ರ ಮುಂದೆ ಬೇಡ್ಕೊಳ್ಳೋದೇ ಅವಳ ಕೆಲ್ಸ. ಹಾಗ್ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಆಸೆ ಇರ್ಬೇಕಮ್ಮ. ತನಗೋಸ್ಕರ ಆಕಾಶದಿಂದ ರಾಜ್ಕುಮಾರ ಬರ್ತಾನೆ ಅಂತ ಕಾಯ್ತಿದ್ದಾಳೆ. ತಲೆ ಕೆಟ್ಟವಳು. ನಿನ್ ಮಾತ್ ಕೇಳಿದ್ಮೇಲೆ ಧೈರ್ಯ ಬರ್ತಿದೆ ಅಮ್ಮ. ನೀನ್ ನೋಡ್ತಾ ಇರಮ್ಮ, ಅಮೃತ ಯಾವತ್ತಿಗೂ ಯಾವತ್ತಿಗೂ ನಿನ್ನಿಂದ ಕೀಳೆ. ನಿನ್ನ ಕಾಲು ಉಗುರಿಗೂ ಸಮ ಅಲ್ಲ ಅವಳು. ಸರಿ, ಇಡ್ತೀನಮ್ಮ. ಸರಿ, ಬಾಯಮ್ಮ. ಸಂದೀಪ್ ಅಮೃತನ್ ಮದ್ವೆ ಬಗ್ಗೆ ಸಿರಿ ಹತ್ರ ಸ್ವಲ್ಪ ಓವರ್ ಆಗಿ ಮಾತಾಡಿದ್ದಾನೆ. ಅದೆಲ್ಲ ನಡೆಯೋ ವಿಚಾರ. ಇಷ್ಟಕ್ಕೂ ಈ ಆರತಿ ಏನಕ್ಕೆ ಕೊಡ್ತಾರೆ ಪುರೋಹಿತ್ರೆ? ಇವಾಗ ಈ ಪ್ರಶ್ನೆ ಯಾಕಪ್ಪ ಕೇಳಿದೆ? ಗುಡಿಲಿ ನಡೆಯೋ ಪೂಜೆ ಬಗ್ಗೆ ನನಗೆ ತುಂಬಾ ಅನುಮಾನಗಳಿದೆ ಪುರೋಹಿತ್ರೆ. ಈ ಪ್ರಶ್ನೆ ತಪ್ಪಾಗಿದ್ರೆ ನನ್ನ ಕ್ಷಮಿಸಿ. ನಿನಗೆ ಎಲ್ಲ ಗುಡಿಲಿ ನಡೆಯೋ ಪೂಜೆಗಳ ಬಗ್ಗೆ ಇಲ್ಲಿಗೆ ಬರೋ ಸುಮಾರು ಜನಕ್ಕೆ ಏನು ಗೊತ್ತಿರಲ್ಲ. ಗುಡಿಗೆ ಬರ್ತೀವಿ, ನಮಸ್ಕಾರ ಹಾಕ್ತೀವಿ, ಹೋಗ್ತೀವಷ್ಟೇ.
ದೇವರಿಗೆ ತೆಂಗಿನಕಾಯಿ ಯಾಕೆ ಹೊಡಿತಾರೆ ಅಂತಾನೂ ನಮಗ್ ಗೊತ್ತಿಲ್ಲ. ತೆಂಗಿನಕಾಯಿ ವರ್ಷ ಇಡೀ ಸಿಗತ್ತಲ್ಲ ಅದಕ್ಕೆ. ಓ ಅಲ್ಲ, ಬಂದೆಷ್ಟೊತ್ತಾಯ್ತಮ್ಮ? ಸ್ವಲ್ಪ ಹೊತ್ತಾಯ್ತು. ಇವ್ರು ಕೇಳ್ತಾ ಇರೋ ಪ್ರಶ್ನೆಗಳನ್ನ ಕೇಳಿದ್ಯಲ್ಲ, ಇವ್ರ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಡಬಲ್ಲೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಂತಹ ಗುರುಗಳು ಭಕ್ತರಿಗೆ ಹೇಳುವಾಗ ಕೇಳಿದಂತಹ ಮಾತುಗಳಿವು. ಹಾಗಾದ್ರೆ ಸ್ವತಃ ನೀನೇ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಮ್ಮ. ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ತೀನಿ, ಅದೀ ಕಡೆ ಕೊಡಮ್ಮ. ತಗೊಳ್ಳಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ. ನಾವು ಭಕ್ತಿಯಿಂದ ದೇವರಿಗೆ ಮಾಡೋ ಪ್ರತಿ ಕಾರ್ಯದಲ್ಲೂ ಒಂದು ಕಾರಣ ಇರುತ್ತೆ, ಹಾಗೆ ಎಷ್ಟೋ ವಿಶೇಷತೆಗಳೂ ಇವೆ. ದೇವರಿಗೆ ತೆಂಗಿನಕಾಯಿ ಹೊಡೆಯೋದು ಯಾಕೆ ಅಂದ್ರೆ ಅದು ನಮ್ಮ ಮಾನವ ಜೀವನಕ್ಕೆ ತುಂಬಾ ಹತ್ತಿರವಾಗಿರುತ್ತೆ. ತೆಂಗಿನಕಾಯಿ ಮೇಲಿರೋ ಜುಟ್ಟು ನಮ್ಮ ಅಹಂಕಾರದ ಪ್ರತೀಕ. ಆ ತೆಂಗಿನಕಾಯಿ ಒಡೆದಿದ ತಕ್ಷಣ ನಮ್ಮಲ್ಲಿರೋ ಅಹಂಕಾರ ಚಿತ್ರ ಚಿತ್ರವಾಗಿ ಹೋಗಿ ಒಳಗಿರೋ ತಿಳಿ ಕೊಬ್ಬರಿ ಹಾಗೆ ನಮ್ಮ ಮನಸ್ಸು ಬದಲಾಗಬೇಕು. ಹಾಗೆ ನಿರ್ಮಲವಾದ ಮನಸ್ಸಿಗೆ ಸ್ವಚ್ಛವಾದ ತೆಂಗಿನ ನೀರು ಪ್ರತೀಕ. ಜೊತೆಗೆ ಎಳ್ನೀರಿನ ಮೇಲಿರೋ ನಾರು ನಮ್ಮ ಚರ್ಮದ ಪ್ರತೀಕ. ಹಾಗೆ ಚಿಪ್ಪು ಮೂಳೆ ಅಂಥದ್ದು, ಗಂಜಿ ಮಾಂಸದ ಥರ. ಹಾಗೆ ಅದರೊಳಗಿರೋ ನೀರು ನಮ್ಮ ಪ್ರಾಣಕ್ಕೆ ಆಧಾರ. ಇನ್ನೂ ದೇವರಿಗೆ ಮಾಡೋ ಆರತಿ ಆಗ್ಲಿ, ಗುಡಿಸುತ್ತಾ ಹಾಕೋ ಪ್ರದಕ್ಷಿಣೆಗಾಗ್ಲಿ, ಹಾಗೆ ದೇವರ ದರ್ಶನ ಆದ್ಮೇಲೆ ಗುಡಿಯಲ್ಲೇ ಯಾಕೆ ಸ್ವಲ್ಪ ಹೊತ್ತು ಕೂರ್ಬೇಕು, ಹೀಗೆ ಪ್ರತಿ ಕಾರ್ಯಕ್ಕೂ ಅದ್ಭುತವಾದ ಕಾರಣಗಳಿವೆ. ಕೇಳಿಸ್ಕೊಂಡ್ರಿ ಅಲ್ಲ, ಈ ಹುಡುಗಿಗೆ ಎಲ್ಲ ವಿಷಯನೂ ಚೆನ್ನಾಗಿ ಗೊತ್ತು. ನಿನ್ನಿಂದ ಇವತ್ತು ತುಂಬಾ ವಿಷಯ ಗೊತ್ತಾಯ್ತಮ್ಮ, ಥ್ಯಾಂಕ್ಸ್ ಅಮ್ಮ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟ ಅದ್ಭುತವಾಗಿ ಹೇಳ್ತಾ ಇದೀಯ ಅಂದ್ರೆ ನೀನ್ ತುಂಬಾ ಗ್ರೇಟ್. ಹೌದು, ನಿಜವಾಗ್ಲೂ ತುಂಬಾ ಗ್ರೇಟ್. ಯಜ್ಞೈನ ಯಜ್ಞಮಯ ಜಂತ ದೇವಾಃ ಹಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಕಂ ಮಹಿಮಾನಸೇ ತೈತ್ರ ಪೂರ್ವೇ ಸಾಧ್ಯಾ ಸಂತ ದೇವಾಃ. ನನ್ನ ಹೆಸರು ಆನಂದ್, ಈ ಸಿಟಿಗೆ ಹೊಸದಾಗಿ ಬಂದಿರೋ ಮುನ್ಸಿಪಲ್ ಕಮಿಷನರ್. ಓ ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಅರ್ಚನೆ ಮಾಡಿಸ್ಬೇಕಾ? ಹಾ, ಮಾಡಿಸ್ಬೇಕು. ಯಾರ ಹೆಸರಲ್ಲಿ? ನನಗೆ ಈ ಗುಡಿಲಿ ಆ ದೇವರು ಒಂದು ಅದ್ಭುತನ ತೋರಿಸ್ದ. ಹೇಳಿ, ಯಾರ ಹೆಸರಲ್ಲಿ? ಆ ದೇವ್ರ ಹೆಸರಲ್ಲೇ ಮಾಡಿ. ಆಯ್ತು. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ. ತನ್ನಾರ ಪ್ರಚೋದಯ.